ಮೆಕ್ಸಿಕೋ ಮೂಲದ ಅಸ್ಟರೇಸಿ ಕುಟುಂಬಕ್ಕೆ ಸೇರಿದ ಹೂವು ಚೆಂಡು ಹೂವು. ವಾಣಿಜ್ಯ ಪುಷ್ಪಗಳಲ್ಲಿ ಒಂದಾಗಿರುವ ಚೆಂಡು ಹೂವನ್ನು ನಮ್ಮ ದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತಿದೆ. ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 7,000 ಹೆಕ್ಟೇರ್ ಪ್ರದೇಶದಲ್ಲಿ ಚೆಂಡು ಹೂವಿನ ಕೃಷಿಯನ್ನ ಮಾಡಲಾಗುತ್ತಿದೆ. ದಿನೇ ದಿನೇ ಇದರ ಕ್ಷೇತ್ರ ವಿಸ್ತಾರವಾಗುತ್ತಿದ್ದು ಬೇಡಿಕೆಯಲ್ಲಿ ಗಣನೀಯ ಏರಿಕೆ ಕಾಣುತ್ತಿದೆ. ಇದಕ್ಕೆ ಮುಖ್ಯ ಕಾರಣ ಚೆಂಡು ಹೂವಿನ ಬೆಳೆಯನ್ನು ಸುಲಭವಾಗಿ ಬೇಸಾಯ ಮಾಡಬಹುದಾಗಿದ್ದು ಎಲ್ಲ ಹವಾಗುಣಕ್ಕೆ ಹೊಂದಿಕೊಳ್ಳುತ್ತದೆ. ಅದಲ್ಲದೆ ಇದರ ಹೂಗಳು ಹಲವಾರು ಉಪಯೋಗಗಳನ್ನು ಹೊಂದಿವೆ. ಚೆಂಡು ಹೂವಿನ ಕೃಷಿಯ ಲಾಭವನ್ನ ಮನಗಂಡ ಭಾರತೀಯ ತೋಟಗಾರಿಕೆ ಸಂಸ್ಥೆಯ ವಿಜ್ಞಾನಿಗಳು ಅರ್ಕಪರಿ ಎನ್ನುವ ಸುಧಾರಿತ ತಳಿಯನ್ನ ಪರಿಚಯಿಸಿದ್ದಾರೆ. ಈ ತಳಿಯು ಅಧಿಕ ಇಳುವರಿಯನ್ನ ತಂದುಕೊಡಬಹುದಲ್ಲದೆ ಎಲ್ಲಾ ವರ್ಗದ ರೈತರು ಕೂಡ ಅರ್ಕಪರಿ ಚೆಂಡು ಹೂವಿನ ತಳಿಯನ್ನ ಬೆಳೆಯಬಹುದು ಎನ್ನುತ್ತಾರೆ ತಜ್ಞರಾದ ಡಾಕ್ಟರ್ ತೇಜಸ್ವಿನಿ. ಚೆಂಡು ಹೂವು ಅಂತ ಹೇಳಿದ್ಕೊಳ್ಳೆ ನಮ್ಮ ರೈತರಿಗೆ ನೆನಪಾಗೋದೇನು, ಒಂದು ಆರೆಂಜ್ ಕಲರ್ ಅಂದರೆ ಕಿತ್ತಳೆ ಬಣ್ಣದ ಅಥವಾ ಹಳದಿ ಅಥವಾ ಗೋಲ್ಡ್ ಎಲ್ಲೋ ಕಲರ್ನ ದೊಡ್ಡ ಹೂವು. ಇವಾಗ ಇನ್ನೂ ಒಂದು ಹೇಳೋದಂತಾದರೆ ಅವ್ರಿಗೆ ಇನ್ನೊಂದು ಏನು ನೆನಪಾಗ್ಬೋದು, ಈ ಚಿಂತಾಮಣಿ ಹೂವು ಅಂತ ಹೇಳ್ತಾರೆ ಅಥವಾ ಅಯ್ಯಪ್ಪನ ಹೂವು ಅಂತಾರೆ. ಅಂದರೆ ಈ ಸಂಕ್ರಾಂತಿ ಸಮಯದಲ್ಲಿ ಆಲ್ಮೋಸ್ಟ್ ಡಿಸೆಂಬರ್ ನಂತರ ಅಯ್ಯಪ್ಪನ ಯಾತ್ರೆ ಶುರುವಾಗ್ತಿದ್ದಂಗೆ ಈ ಹೂವಿನ ಬೆಳೆ ಶುರುವಾಗುತ್ತೆ. ಇದು ಆ್ಯಕ್ಚುಲಿ ಫ್ರೆಂಚ್ ಮೆರಿಗೋಲ್ಡು. ಈ ದೊಡ್ಡದಾಗಿ ನೀವೇನು ನೋಡ್ತಿರಲ್ಲ ಅದು ಆಫ್ರಿಕನ್ ಮೆರಿಗೋಲ್ಡು, ಚಿಕ್ಕ ಹೂವು ಫ್ರೆಂಚ್ ಮೆರಿಗೋಲ್ಡು. ಈ ಸಲ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ಬೇಕು ಅಂತಿರೋದು ಈ ಫ್ರೆಂಚ್ ಮೆರಿಗೋಲ್ಡಿನ ತಳಿ. ಈ ಫ್ರೆಂಚ್ ಮೆರಿಗೋಲ್ಡ್ ಈಗ ಬೇರೆ ವೆರೈಟಿಗೂ ನಮ್ಮ ವೆರೈಟಿಗೂ ಏನಪ್ಪ ವ್ಯತ್ಯಾಸ ಅಂತ ಅದು ಮುಖ್ಯ. ಈಗ ಬೇರೆ ಏನೇ ಫ್ರೆಂಚ್ ಮೆರಿಗೋಲ್ಡ್ ಇದ್ರೂ ವರ್ಷ ಇಡೀ ಬರಲ್ಲ, ಎಲ್ಲ ಜಾಗದಲ್ಲೂ ಬರಲ್ಲ. ಆದರೆ ನಮ್ಮ ಈ ಅರ್ಕಪರಿ ತಳಿ ಅನ್ನೋದು ಏನಿದೆ, ನೀವು ಎಲ್ಲಿ ಬೇಕಾದರೂ ಬೆಳಿಬೋದು, ಹಾಗೆ ಯಾವ ಕಾಲದಲ್ಲೂ ಬೆಳಿಬೋದು. ಅಂದರೆ ಇದನ್ನು ವರ್ಷ ಪೂರ್ತಿ ಬರುವಂಥ ಬೆಳೆ ಇದು. ಅತಿ ಕಡಿಮೆ ಖರ್ಚಿನ ಬೆಳೆ, ವರ್ಷ ಪೂರ್ತಿ ಬೆಳೋ ಬೆಳೆ, ಜಾಸ್ತಿ ದುಡ್ಡು ಕೇಳಲ್ಲ, ಜಾಸ್ತಿ ನೀರು ಕೇಳಲ್ಲ, ಜಾಸ್ತಿ ಕೆಲಸ ಕೇಳಲ್ಲ, ಜಾಸ್ತಿ ಔಷಧಿ ಕೇಳಲ್ಲ. ಈ ರೀತಿ ಬೆಳೀಲಿಕ್ಕೆ ಸಾಧ್ಯ ಆಗುವಂಥ ಸುಲಭವಾಗಿ ಬೆಳೆಯಬಹುದಂಥ ಬೆಳೆ ಈ ನಮ್ಮ ಫ್ರೆಂಚ್ ಮೆರಿಗೋಲ್ಡಿನ ಅರ್ಕಪರಿ ಅನ್ನುವ ತಳಿ. ಬಿಡಿ ಚೆಂಡು ಹೂಗಳನ್ನು ಹಾರ ತಯಾರಿಸಲು, ದೇವರ ಪೂಜೆಗೆ, ವೇದಿಕೆ ಅಲಂಕಾರಕ್ಕಾಗಿ ಬಳಸಲಾಗುತ್ತಿದೆ. ದಸರಾ ದೀಪಾವಳಿ ಹಬ್ಬಗಳಲ್ಲಿಯೂ ಹೂ ಹಾಗೂ ಹೂ ಇರುವ ಇಡೀ ಸಸ್ಯವನ್ನೇ ಕಿತ್ತು ಪೂಜೆಗಳಿಗೆ ಬಳಸುವ ಪರಿಪಾಠವಿದೆ. ಚೆಂಡು ಹೂವನ್ನು ಅಲಂಕಾರಕ್ಕಾಗಿ ಉದ್ಯಾನವನಗಳಲ್ಲಿ ಹಾಗೂ ಇತರೆ ಬೆಳೆಗಳಲ್ಲಿ ಕೀಟಗಳನ್ನು ನಿಯಂತ್ರಿಸಲು ಆಕರ್ಷಕ ಬೆಳೆಗಳಾಗಿಯೂ ಬೆಳೆಸುವುದುಂಟು. ಈ ಅರ್ಕಪರಿ ತಳಿದು ವಿಶಿಷ್ಟ ಅಂತ ಹೇಳಬೇಕು ಅಂತ ಹೇಳಿದರೆ, ಇವಾಗ ನೋಡಿ ಯಾರೇ ಹೂ ಬೆಳೆಸೋರು ನೀವು ಮಾರ್ಕೆಟಿಗೆ ತೊಗೊಂಡೋದಾಗ ಎಲ್ಲರೂ ತಂದಿರೋದನ್ನೇ ನೀವು ತಗೊಂಡೋದ್ರೆ ನಿಮಗೆ ಸಿಗುವ ಬೆಲೆ ಕಡಿಮೆ. ಯಾವಾಗಲೂ ಹೊಸ ಹೊಸ ತಳಿಗಳು ಬೇಕಾಗುತ್ತೆ ರೈತರಿಗೆ, ಅಥವಾ ಜನ ಕೊಳ್ಳಕ್ಕೆ ಬರೋರು ಹೊಸ್ತೇನಿದೆ ಅಂತ ಹೇಳಿ ನೋಡ್ತಾರೆ. ಈ ಪರಿ ಇದು ವಿಶಿಷ್ಟನೇ ಅದು. ಅಂದರೆ ಈ ಹೂ ಚಿಕ್ಕದು, ಆರೆಂಜ್ ಕಲ್ಲರು, ಆಮೇಲೆ ಸ್ವಲ್ಪ ದಿನ ಆಗ್ತಾ ಇದ್ದಂಗೆ ನಸು ಹಳದಿ ಬಣ್ಣಕ್ಕೆ ಅಥವಾ ನಸು ಆ ಬಣ್ಣದ ಗಾಢ ಏನಿದೆ ಅಲ್ಲ ಆ ಗಾಢತೆ ಕಡಿಮೆ ಆಗ್ತಾ ಹೋಗುತ್ತೆ. ಆ ಥರದ ತಳಿ ಇದು. ಕುಯ್ದ ಮೇಲೆನೂ ಉಳಿಯುತ್ತೆ. ಆಮೇಲೆ ಇದು ವೆಯ್ಟ್ ಏನಿದೆ, ಅದ್ರ ತೂಕ ಏನಿದೆ, ಅದ್ರ ತೂಕ ಕಡಿಮೆ ಇರುತ್ತೆ. ಅಂದರೆ ಈಗ ನೀವು ಅಲಂಕಾರ ಮಾಡೋಕ್ಕೆ ಉಪಯೋಗಿಸೋದು ಅಂತ ಅಂದ್ಕೊಳ್ಳಿ. ಹೂವನ್ನು ಹೂವು ಎಲ್ಲಿಗೆ ಹೋಗುತ್ತೆ ಈ ಚೆಂಡು ಹೂವು? ಒಂದು ಅಲಂಕಾರ ಮಾಡೋಕ್ಕೆ ದೊಡ್ಡ ದೊಡ್ಡ ಮಾಲೆ ಮಾಡಿ ಹಾಕ್ತಾರೆ. ಈ ದೊಡ್ಡ ದೊಡ್ಡ ಮಾಲೆ ಭಾರ ಇದ್ದರೆ ಏನಾಗುತ್ತೆ, ತೂಕದಲ್ಲಿ ನಿಮಗೆ ಎಲ್ಲ ಕಡೆ ಅರೇಂಜ್ ಮಾಡೋಕ್ಕಾಗಲ್ಲ. ಈ ನಮ್ಮ ಪರಿದ ವೈಶಿಷ್ಟ್ಯ ಏನಪ್ಪ ಅಂತೇಳಿದರೆ ತೂಕ ಕಡಿಮೆ. ಹಾಗಾಗಿ ನೀವು ಈಗ ಹಾರ ಹಾಕಬೇಕಾದ್ರೆ ಎಲ್ಲೋ ಡೆಕೋರೇಷನ್ ಮಾಡಬೇಕು, ಮಾಲೆ ಮಾಡಬೇಕು, ಈ ಥರ ಮಾಲೆ ಮಾಲೆ ಮಾಡೋಕ್ಕೆ ಕಲರ್ಫುಲ್ಲಾಗಿರುತ್ತೆ. ಅಂದರೆ ನಿಮಗೆ ಬಣ್ಣ ಎದ್ದು ಕಾಣಿಸುತ್ತೆ, ಅಲಂಕಾರಿಕವಾಗಿ ಕಾಣಿಸುತ್ತೆ ಅಂಥ ಹೂವು ಅರ್ಕಪರಿ. ಸಣ್ಣದಿರೋದ್ರಿಂದ ಈ ಹೂವನ್ನು ನೀವು ಮಾಲೆ ಮಾಡಿ ಹಾಕಿದರೆ ಅದರದ್ದು ವೈಶಿಷ್ಟ್ಯನೇ ಬೇರೆ. ಇನ್ನೂ ಒಂದು ಹೂವು ಎಲ್ಲಿಗೆ ಹೋಗುತ್ತೆ ಹೇಳಿ, ಈ ಹೂ ಹೋಗ್ತಾ ಇರೋದು ಅಂತ ಹೇಳಿದರೆ ಈಗ ಹೆಸರುಗಳು ಬರೀತಾರೆ ಮದುವೆ ಮಂಟಪದಲ್ಲಿ, ಅಥವಾ ಏನಾದರೂ ಪ್ರೋಗ್ರಾಮ್ ಆಗಬೇಕು ಅಂತ ಹೇಳಿದರೆ ಆ ಹೆಸರುಗಳು ಬರೀತಾರೆ. ಆ ಹೆಸರಿಗೆ ಜೋಡಿಸೋಕ್ಕೆ ಬೇರೆ ಬೇರೆ ಬಣ್ಣದ ಹೂ ಬೇಕಾಗುತ್ತೆ, ಬೇರೆ ಬೇರೆ ಗಾತ್ರದ ಹೂ ಬೇಕಾಗುತ್ತೆ, ಆಮೇಲೆ ಅಂಟಿಸಿದ ಮೇಲೆ ಸ್ವಲ್ಪ ದಿವಸ ಉಳಿಯುವಂಥ ಹೂ ಬೇಕಾಗುತ್ತೆ. ಇದಕ್ಕೂ ಸೂಕ್ತ ಇರುವ ಹೂವು ನಮ್ಮ ಅರ್ಕಪರಿ. ಚೆಂಡು ಹೂವಿನ ಕೃಷಿಯನ್ನು ಮಾಡಬಯಸುವ ರೈತರು
ಬೀಜವನ್ನು ತಾವೇ ತಯಾರಿಸುವ ಕುರಿತು ತಜ್ಞರು ಮಾಹಿತಿ ನೀಡಿರುವುದು ಹೀಗೆ. ಸಣ್ಣ ರೈತರಿಗೆ ಖರ್ಚು, ನೀವು ಬೆಳೆಸಿದ್ರಲ್ಲಿ ನೀವು ಲಾಭ ಮಾಡಬೇಕು ಅಂದರೆ ನಿಮ್ಮ ಖರ್ಚು ಕಡಿಮೆ ಮಾಡ್ಕೋಬೇಕು. ನಿಮ್ಮ ಖರ್ಚು ಹೋಗೋದು ಎಲ್ಲಪ್ಪ ಅಂತ ಹೇಳಿದರೆ ಹೂವಿನ ಬೀಜ ತಗೋಬೇಕಾದ್ರೆ. ಇದರಲ್ಲಿ ವೈಶಿಷ್ಟ್ಯ ಏನು ಅಂತ ಹೇಳಿದರೆ ನಿಮ್ಗೆ ಏನಿಲ್ಲ ಅಂದರೂ ಒಂದು ಗ್ರಾಮಲ್ಲಿ 200-300 ಬೀಜ ಸಿಗುತ್ತೆ. ಒಂದು ಹೂವಲ್ಲಿ ನಿಮಗೆ ಏನಿಲ್ಲ ಅಂದರೂ 100 ಬೀಜ ಸಿಗುತ್ತೆ. ರೈತರು ಇದು ಹೈಬ್ರಿಡ್ ಅಲ್ಲ, ಆದರೆ ಇದು ಅಧಿಕ ಇಳುವರಿ ಕೊಡುವಂಥ ಅಭಿವೃದ್ಧಿಪಡಿಸಿದ ತಳಿ. ನಾವು ಹೈ ಈಲ್ಡಿಂಗ್ ವೆರೈಟಿ ಅಂತ ಏನು ಹೇಳ್ತೀವಿ, ಅಧಿಕ ಇಳುವರಿ ಕೊಡುವ ತಳಿ ಅಂತ ಹೇಳ್ತೀವಿ, ಆ ತಳಿ ಇದು. ಇದರ ವೈಶಿಷ್ಟ್ಯ ಏನು ಅಂದರೆ ರೈತರು ಬೀಜಕ್ಕೆ ಪುನಃ ನಮ್ಮ ಹತ್ರ ಬರಬೇಕಾಗಿನೂ ಇಲ್ಲ, ನೀವೇ ನಿಮ್ಮ ಬೀಜ ಮಾಡ್ಕೋಬೋದು. ಈಗ ಅಲ್ಲಿಗೆ ನಿಮ್ಮ ಬೀಜ ನೀವೇ ಮಾಡಿಕೊಂಡ್ರೆ ಅರ್ಧಕ್ಕರ್ಧ ಖರ್ಚು ಉಳಿಯುತ್ತೆ, ನಿಮಗೆ ನೀರು ಉಳಿಯುತ್ತೆ, ಬೀಜದ ದುಡ್ಡು ಉಳಿಯುತ್ತೆ, ಆಮೇಲೆ ಇದಕ್ಕೆ ಹುಳ ಕಾಯಿಲೆಗಳ ಬಾಧೆ ಕಡಿಮೆ, ಅದ್ರ ಖರ್ಚುನೂ ಉಳಿಯುತ್ತೆ. ಹಾಗಾಗಿ ಎಲ್ಲ ರೈತರು ಎಲ್ಲ ಕಾಲದಲ್ಲೂ ಎಲ್ಲ ಪ್ರದೇಶದಲ್ಲೂ ಎಲ್ಲ ರೀತಿಯ ಉಪಯೋಗಕ್ಕೂ ಬೆಳೆಸ್ಬೋದಾದಂಥ ಅರ್ಕಾಪರಿ. ರೈತರಿಗೆ ಇದು ಲಾಭ ತಂದುಕೊಡಲಿ, ಈ ಉದ್ಯಮವಾಗಿ ಇದು ಬೆಳೀಲಿ, ಇದು ಪಾಟ್ ಆಗಿ ಹೋಗಲಿ, ಲ್ಯಾಂಡ್ಸ್ಕೇಪಿಗೆ ಹೋಗಲಿ, ಅಥವಾ ಅಲಂಕಾರಿಕ ಸಸ್ಯವಾಗಿ ಹೋಗಲಿ, ಎಲ್ಲ ರೀತಿಯ ರೈತರಿಗೂ ಲಾಭ ಕೊಡಲಿ ಅನ್ನೋದು ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನೆಯ ಆಶಯ. ಇದರ ಬೀಜ ಬೇಕು ಅಂತಿದ್ರೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನೆಯಲ್ಲಿ ಸೀಡ್ ಪೋರ್ಟಲ್ ಅಂತಿದೆ. ಅಂದರೆ ಬೀಜಕ್ಕಂತಲೇ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಆ ಭಾಗವನ್ನು, ವಿಭಾಗವನ್ನು ನೀವು ಸಂಪರ್ಕಿಸಿದರೆ ಕೂಡ ನಿಮಗೆ ಬೀಜ ಸಿಗುತ್ತೆ, ಮಾಹಿತಿ ಕೂಡ ದೊರಕುತ್ತೆ. ಚೆಂಡು ಹೂವಿನಿಂದ ತೆಗೆದ ಲ್ಯಾಟಿನ್ ಎಣ್ಣೆಯುಕ್ತ ದ್ರಾವಣವನ್ನು ಬೇಕರಿ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ, ಡೈರಿ ಪದಾರ್ಥಗಳಲ್ಲಿ ಹಾಗೂ ತಂಪು ಪಾನೀಯ ಮತ್ತು ಪೇಯಗಳಲ್ಲಿ ಬಳಸುತ್ತಾರೆ. ಅಲ್ಲದೆ ಚೆಂಡು ಹೂವಿನ ಬೀಜದಿಂದ ತೆಗೆದ ಎಣ್ಣೆಯು ಸೊಳ್ಳೆಗಳ ನಿಯಂತ್ರಣ ಗುಣ ಹೊಂದಿರುವುದರಿಂದ ಸೊಳ್ಳೆ ಪತ್ತಿ ಹಾಗೂ ದ್ರಾವಣ ತಯಾರಿಕೆಯಲ್ಲಿಯೂ ಬಳಸುತ್ತಾರೆ. ಈಗ ಹೂ ಬೆಳೆಸೋ ರೈತರು ಯಾರು? ಮೂರು ವರ್ಗದ ರೈತರು ಅಂತ ಹೇಳ್ತೀನಿ. ಒಂದು ಸಣ್ಣ ರೈತರು, ಇನ್ನೊಂದು ದೊಡ್ಡ ರೈತರು, ಇನ್ನೊಂದು ಪಾಲಿ ಹೌಸಲ್ಲಿ ಬೆಳೆಸುವಂಥ ಅತಿ ದೊಡ್ಡ ರೈತರು, ಇನ್ನು ಕೆಲವರು ಮನೆ ಮುಂದೆ ಸಣ್ಣ ಮಟ್ಟದಲ್ಲಿ ಬೆಳೆಸ್ತಾರೆ. ನಮ್ಮ ಪರಿ ಅನ್ನೋದು ಏನಿದೆ, ಎಲ್ಲದಕ್ಕೂ ಸೂಕ್ತವಾಗುವಂಥ ತಳಿ ಇದು. ನಾವು ಇದಕ್ಕೆ ಪರಿ ಅಂತ ಹೇಳುವ ಹೆಸರಿಟ್ಟು ಉದ್ದೇಶನೇ ಅದು. ಪರಿ ಅಂದರೆ ಏಂಜಲ್ ಅಂತ, ದೇವರು ಅಂತ, ದೇವತೆ ಅಂಥೇಳಿ ಅರ್ಕ ಪರಿ ಅನ್ನೋ ತಳಿ. ಹಾಗೆ ಸಣ್ಣ ಹೂವಿನ ತಳಿ ದೇವತೆ ಥರ ನಿಮಗೆ ಎಲ್ಲ ಸಮಯದಲ್ಲೂ ಸಿಗ್ತಾಳೆ ಅನ್ನೋದು ನಮ್ಮ ಉದ್ದೇಶ. ಇವಾಗ ಹೆಂಗಾಗುತ್ತೆ ಅಂತ ಹೇಳಿದರೆ, ಈಗ ನಾನು ವಿವಿಧ ವರ್ಗದ ರೈತರು ಅಂತ ಹೇಳಿದೆ. ಈಗ ಅತೀ ಸಣ್ಣ ರೈತರು ಅಥವಾ ನಿಮ್ಮ ಮನೆ ಮುಂದೆ ಸಣ್ಣ ಜಾಗ ಇದೆ ಅಂತ ಇಟ್ಕೊಳ್ಳಿ, ನೀವು ಅದರಲ್ಲೇ ಬೆಳೆದ್ರೂ ಈ ತಳಿನ ಬೆಳೆಸ್ಬಿಟ್ಟು ಹೂ ಕೊಯ್ದು ನೀವು ಇಲ್ಲ ಮಾಲೆನಾಗಿನಾದ್ರೂ ಮಾಡಿಕೊಡಿ, ಅಥವಾ ಬಿಡಿ ಹೂ ಆಗಿದ್ರೂ ನಿಮ್ಮ ಸ್ಥಳೀಯ ಮಾರ್ಕೆಟಲ್ಲಿ ಕೊಡ್ಬೋದು. ಇನ್ನು ಸ್ವಲ್ಪ ದೊಡ್ಡ ರೈತರು ಅಂದ್ಕೊಳ್ಳಿ, ನೀವು ಒಂದು ಎಕರೆಗಟ್ಟಲೆನೂ ಬೆಳೆಸ್ಬೋದು. ಆಮೇಲೆ ಇದು ಕಡಿಮೆ ಸಮಯದಲ್ಲಿ ಬರುತ್ತೆ. ಕಡಿಮೆ ಸಮಯದಲ್ಲಿ ಬರುತ್ತದೆ ಅಂತ ಅಂದ್ರಿಂದ ಏನಾಗುತ್ತೆ ಅಂದರೆ, ನಿಮಗೆ ಒಂದು ಸ್ವಲ್ಪ ಸಮಯ ಇದು ಮಧ್ಯದಲ್ಲಿ ಒಂದು ಸ್ವಲ್ಪ ನಮ್ಮ ಜಮೀನು ಜಾಗ ಖಾಲಿ ಇದೆಯಪ್ಪ, ಇದೊಂದು 3 ತಿಂಗಳಲ್ಲಿ ನಾನು ಏನಾದ್ರೂ ಬೆಳೆಸ್ಬಿಡೋಣ, ಅಥವಾ ನಮ್ಮ ಜಮೀನಿಗೆ ಗುಣ ಒಳ್ಳೇದು ಮಾಡೋಕ್ಕೆ ಏನಾದರೂ ಹಾಕ್ಬಿಡೋಣ ಅಂತ ಹೇಳುತ್ತಂತಾದ್ರೂ ಅದಕ್ಕೆ ಸೂಕ್ತ ಈ ಅರ್ಕ ಪರಿತಳಿ. ಯಾಕಂದರೆ ಇದರ ಅವಧಿ ಇರೋದು ಎಲ್ಲ ಒಟ್ಟು ಸೇರಿ 2.5-3 ತಿಂಗಳೊಳಗಡೆ ನಿಮಗೆ ಮುಗ್ದೋಗ್ಬಿಡುತ್ತೆ. ಇನ್ನೊಂದಂತ ಏನು ಹೇಳ್ತೀನಿ ಅಂದರೆ, ಈಗ ದೊಡ್ಡ ರೈತರು ಅಂತ ಹೇಳ್ತೀನಿ, ಅದರಲ್ಲೂ ಈ ಪಾಲಿ ಹೌಸಿನ ಬೆಳೆಸುವಂಥ ರೈತರು. ಈ ಪಾಲಿ ಹೌಸಿನ ರೈತರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಅನೇಕ ಕಾಯಿಲೆಗಳು ಬರುತ್ತೆ, ಜಂತುಹುಳುಗಳು ಬರ್ತವೆ. ಇಂಥದ್ರ ಸಮಯದಲ್ಲಿ ಅವ್ರಿಗೆ ಅದನ್ನು ಮಧ್ಯದಲ್ಲಿ ಜಾಸ್ತಿ ಖರ್ಚಿಲ್ಲದೆ ಬೆಳೆಸ್ಬೇಕು, ಜಾಸ್ತಿ ಅವಧಿನೂ ಬೇಡ ಅಂತಿರುತ್ತೆ. ಅದಕ್ಕೆ ಅಂತ ಹೇಳಿ ಬೆಳೆಸ್ಬೇಕಂದ್ರೂ ಅರ್ಕ ಪರಿ ಆಗುತ್ತೆ. ಇನ್ನು ದೊಡ್ಡ ದೊಡ್ಡ ರೈತರುಗಳು ಯಾವುದ್ಯಾವುದೋ ಬೆಳೆ ಹಾಕಿರ್ತೀರಾ ನೀವು, ತರಕಾರಿಗಳನ್ನು ಹಾಕಿರ್ತೀರಾ ಅಂತ ಅಂದ್ಕೊಳ್ಳಿ, ಆ ತರಕಾರಿಗಳಿಗೆ ಹುಳಗಳು ಬೀಳಬಾರ್ದು ಅಥವಾ ಪರಾಗಸ್ಪರ್ಶ ಚೆನ್ನಾಗಾಗಬೇಕು, ಅದಕ್ಕೂ ಸೂಕ್ತ ಈ ಅರ್ಕಪರಿ. ಯಾಕೆಂದರೆ ತುಂಬ ಹೂವಿರುತ್ತೆ. ಈವನ್ ಪಾಲಿ ಹೌಸಲ್ಲಿ ಕೂಡ ನೀವೇನಾದರೂ ಬೆಳೆ ಹಾಕಿದಾಗ ಇದನ್ನು ಸ್ವಲ್ಪ ಹಾಕಿದರೆ ಏನಾಗುತ್ತೆ ಅಂದರೆ, ಇದರಲ್ಲಿ ಪರಾಗರೇಣು ಸಾಕಷ್ಟು ಸಿಗ್ತವೆ. ಇದಕ್ಕೆ ಪರಾಗರೇಣು ಸಾಕಷ್ಟು ಸಿಗೋದ್ರಿಂದ ನಿಮಗೆ ಜೇನು ಹುಳಗಳು ಸಾಕಷ್ಟು ಬರ್ತವೆ. ಜೇನು ಹುಳ ಬರುತ್ತೆ ಅಂದರೆ ಪರಾಗಸ್ಪರ್ಶ ಆಗುತ್ತೆ. ಪರಾಗಸ್ಪರ್ಶ ಆಗುತ್ತೆ ಬೇರೆ ತಳಿಗಳಿಗೆ, ಜೊತೇಲಿ ಬೆಳೆಸಿರೋ ತಳಿಗಳೇ ಅಂದರೆ, ಆ ಜೊತೇಲಿ ಬೆಳೆಸಿರೋ ತಳಿಗಳಲ್ಲೂ ಕೂಡ ಇಳುವರಿ ವೃದ್ಧಿ ಆಗುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ. ಹಾಗಾಗಿ ಅರ್ಕಾಪರಿ ಎಲ್ರಿಗೂ ಸೂಕ್ತವಾಗುವಂಥ ಬೆಳೆ. ಇದು ಹೇಗೆ ಅಂದರೆ, ಇದು ಎತ್ತರ ಕಡಿಮೆ, ಇದು ಅಬ್ಬಬ್ಬ ಅಂದರೆ ನಿಮಗೆ 1.5-2 ಅಡಿ ತನಕ ಬಂದುಬಿಡುತ್ತೆ. ಅಷ್ಟರೊಳಗಡೆ ಅಥವಾ ಇನ್ನೂ ನೀವು ತುಂಬ ಇದು ಕೊಟ್ಟರೆ ಒಂದು 5 ಸೆಂಟಿಮೀಟರ್ ಜಾಸ್ತಿ ಆಗ್ಬೋದೇ ಹೊರತು ಅದಕ್ಕಿಂತ ಎತ್ತರ ಬೆಳೆಯಲ್ಲ. ಏನಿದ್ರೂ
ಒಂದೂವರೆ 2 ಅಡಿ ಎತ್ತರದ ತಳಿ. ಇದು ಬುಷಿಯಾಗಿ ಬೆಳೆಯುತ್ತೆ, ಅಂದರೆ ದಪ್ಪ ಬೆಳೆಯುತ್ತೆ. ಒಂದೊಂದು ಗಿಡದಲ್ಲೂ ನಿಮ್ಗೆ ಏನಿಲ್ಲ ಅಂದ್ರೂ 400-500 ಹೂ ಸಿಗುತ್ತೆ. ಆಮೇಲೆ ಆ ಹೂಗಳೆಲ್ಲ ತೂಕ ಹಾಕಿದರೆ ನೀವು 1 ಎಕರೆಗೆ ಏನಿಲ್ಲ ಅಂದ್ರೂ 4-4.5 ಟನ್ನಷ್ಟು ಪಡಿಬೋದು. ನೀವೀಗ 1 ಕೆಜಿ ಹೂ ತಗೊಂಡ್ರು ಸಮೇತ ಇದರಲ್ಲಿ ಸಾಕಷ್ಟು ಹೂ ಬರುತ್ತೆ. ಇದು ಹೇಗೆ ಅಂತ ಹೇಳಿದರೆ, ನಾವೀಗ ಹೂವನ್ನೀಗ ಮಾಲೆ ತೋರಿಸ್ತೀನಿ. ಈ ಒಂದು ಮೊಳ ಹೂವಿಗೆ ನಾವು ಕಟ್ಟಕ್ಕೆ, ಈಗ ಬಿಡಿ ಹೂ ಒಂದೊಂದೇ ಹೂ ಕಟ್ಟಕ್ಕೆ 50 ಹೂ ಸಾಕು. ಅಂದರೆ ಒಂದು ಮಾರಿಗೆ 200 ಹೂವು, 200 ಹೂವು ಹಾಕಿಬಿಟ್ರೆ ನಿಮಗೆ 1 ಮಾರು ಹೂವಿನ ಮೊಳ ಮಾಡ್ಬೋದು. ಅದೇ ಇನ್ನೂ ದಂಡೆ ಥರ ಕೆಲವರು ಕಟ್ತಾರೆ, 2 ಹೂವು ಹಾಕಿ 3 ಹೂ ಹಾಕಿ ದಂಡೆ ಕಟ್ತಾರೆ. ಈ 200 ಹೂವಲ್ಲಿ ನಾವು 1 ಮಾರು ಏನು ಹಾಕ್ತೀವೋ ಅದೇ 200 ಹೂವು ಹಾಕಿದರೆ ದಪ್ಪ ಮಾಡಿದರೆ ನೀವು 1 ಮೊಳ ಮಾಡಿಬಿಡ್ಬೋದು, ದಪ್ಪ ದಂಡೆ. ಅಂದರೆ ನೀವು ಮಾರ್ಕೆಟಿಗೆ ಕೊಡಬೇಕಾದ್ರೂ ನೀವಿಲ್ಲ, ಒಂದೊಂದೇ ಹೂ ಹಾಕಿ ಕಟ್ಟಿ ಹೂ ಮಾರಾಟ ಮಾಡಬೇಕಾದ್ರೂ, ಸಣ್ಣ ರೈತರು ಅತೀ ಸಣ್ಣ ರೈತರು ನೀವು ಬೆಳೆಸ್ಬೇಕಾದ್ರೆ ಹೂವನ್ನೇ ಮಾರಾಟ ಮಾಡಿಬಿಡಿ, ಮಾಲೆ ಕಟ್ಟೆ ಮಾರಿಬಿಡಿ, ನಿಮಗೆ ತುಂಬ ಲಾಭ ಬರುತ್ತೆ. ರೈತರು ಮಧ್ಯದಲ್ಲಿ ಹಾಕ್ಕೊಳ್ಳಿ, ನಿಮಗೆ ಲಾಭ ಬರುತ್ತೆ. ಜೊತೆ ಬೆಳೆಯಾಗಿ ಬರಿ, ಅಂತರ ಬೆಳೆಯಾಗಿ ಬೆಳೀರಿ, ಅಥವಾ ಬೆಳೆ ಪರಿವರ್ತನೆಯಲ್ಲಿ ಉಪಯೋಗಿಸಿರಿ. ಎಲ್ಲ ಕಾಲದಲ್ಲೂ ಇದು ಉಪಯೋಗಕ್ಕೆ ಬರುವಂಥ ಬೆಳೆ. ರೈತರು ಇದನ್ನು ಬೆಳೆಸಿ ಲಾಭ ಮಾಡ್ಕೋಬೇಕು ಅಂತ ನಮ್ಮ ಆಸೆ. ಈ ಬೆಳೆ ನೀವು ಲ್ಯಾಂಡ್ಸ್ಕೇಪಿಗಾದರೂ ಬೆಳೆಸ್ಕೊಳ್ಳಿ, ಪಾಟಲ್ಲಾದರೂ ಬೆಳೆಸ್ಕೊಳ್ಳಿ, ಯಾವುದಕ್ಕಾದರೂ ಸೂಕ್ತವಾಗುವಂಥ ಬೆಳೆ. ಅಲ್ಲಿಗೆ ಬರೀ ರೈತರು ಮಾತ್ರ ಅಲ್ಲ, ನಮ್ಮ ಉದ್ಯಮಿಗಳು ಕೂಡ, ಪುಷ್ಪೋದ್ಯಮದಲ್ಲಿ ಇರುವಂಥ ವ್ಯಕ್ತಿಗಳು ಕೂಡ, ನರ್ಸರಿಗಳು ಕೂಡ ಇದನ್ನು ಉಪಯೋಗಿಸೋಕ್ಕೆ ಯೋಚನೆ ಮಾಡ್ಬೋದು. ಹೀಗೆ ಬಹು ಉಪಯೋಗಿಯಾಗಿರುವ ಚೆಂಡು ಹೂವಿನ ಕೃಷಿಯನ್ನ ರೈತರು ಪರ್ಯಾಯವಾಗಿಯಾದರೂ ಕೈಗೊಂಡು ಹೆಚ್ಚಿನ ಲಾಭವನ್ನ ಗಳಿಸಬಹುದಾಗಿದೆ.